ಇವತ್ತು ನನ್ ಜಯಂತಿ ಅಂತ ನಿಂಗೆ ಗೊತ್ತಿದ್ರು ಕುಡಿದಿಯಲ್ಲ, ಇದು ನೀ ನನಗೆ ಕೊಡೋ ಗೌರವನ ಇದನ್ನ. ಇದ್ಮೇಲೆ ಗೌರವ ಇರೋದಕ್ಕೆ ಕುಡಿತಿರೋದು. ನಿನ್ನ ಆದೇಶನ ಯಾರು ಫಾಲ ಮಾಡ್ತಾ ಇಲ್ಲ. ಆ ಫೀಲಿಂಗ್ ಮೋಸ್ಕರ ನಾನು ಕುಡಿದು ದಿನಕ್ಕೆ ಟೈಟ್ ಆಗಿ ಮುಳುಗೋಡ್ತಾ ಇದ್ದೀನಿ. ಗೊತ್ತಾಯ್ತದ ನಿಮಗೆ? ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ, ನನ್ನ ಆದರ್ಶಗಳನ್ನ ನೀನ್ ಪಾಲನೆ ಮಾಡ್ತಾ ಇದೀಯಾ? ಎಷ್ಟಿದೆ ನಿಮ್ಮ ಆದರ್ಶನ ಪಾಲ ಮಾಡ್ತಿರೋದು ಬೇರೆ ಯಾರಲ್ಲ, ನಮ್ಮಂತ ಕುಡುಗರು ಮಾತ್ರನೇ. ಹೆಂಗೆ ಗೊತ್ತಾ, ದೇಶದಲ್ಲಿ ನೀವೇಳಿದ ಹೇಳು ಸತ್ಯ ಅಹಿಂಸೆ ಮಾತ್ರ, ಈಗೇನು ಹೇಳಿಲ್ಲ. ನಾವು ಎಷ್ಟು ಒಳ್ಳೆ ಕುಡುಗರು ಅಂದ್ರೆ ಕುಡಿದಾಗ ಮನೆಯವ್ರಿಗೆ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ರೋಡಲ್ಲಿ ಮಲಗ್ತೀವಿ, ಬಾರಲ್ಲಿ ಮಲಗ್ತೀವಿ, ಶೌಚಾಲಯದಲ್ಲಿ ಮಲಗ್ಬಿಡ್ತೀವಿ, ಗೊತ್ತಿಲ್ಲದೆ. ಆದ್ರೆ ದೇಶದಲ್ಲಿ ನಮ್ಗೇನೋ ಚಿಕ್ಕದು ಇಷ್ಟೇ ಎಷ್ಟು ಮರೆಯದಿರ್ಬಲ್ಲದ ಏನಂತ ದೇಶ ಇದು? ಈ ದೇಶಕ್ಕೆ ಎಷ್ಟು ರೆವೆನ್ಯೂ ಕೊಡಿದೀವಿ ಗೊತ್ತಿಲ್ಲ. ನಾವು ನಮ್ಗೊಂಚೂರು ರೆಸ್ಪೆಕ್ಟ್ ಆಯ್ತಾ ಈ ದೇಶದಲ್ಲಿ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಅಲ್ಲಪ್ಪ, ಕುಡಿಯೋದು ಒಳ್ಳೇದಲ್ಲ ತಾನೆ, ನೀನ್ ಹೇಗೆ ದೇಶ ಕಟ್ತೀರಾ? ಕುಡಿಯೋದು ಒಳ್ಳೇದಲ್ವಾ? ಯಾರಂತ ಹೇಳಿದ್ರು ಕುಡಿಯೋದು ಒಳ್ಳೇದಲ್ಲ ಅಂತ? ನಾವು ಕಷ್ಟದಲ್ಲಿದ್ರು ಸಾಲನಾದ್ರೂ ಮಾಡ್ಕೊಂಡು ಕುಡಿತೀವಿ. ಯಾಕೆ? ನಮ್ಗೆ ದೇಶ ಮುಖ್ಯ. ನಾವು ಕುಡಿದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹೋಗುತ್ತೆ ಗೊತ್ತಾ ದೇಶಕ್ಕೆ? ನೀವು ಇಮೇಜಿನೇಷನ್ಗೆ ಬಡವಲ್ಲ ತಾತ, ಕುಡಿಯೋ ತಪ್ಪಾಗ್ಬಿಟ್ಟಿದ್ರೆ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನೋ ಬ್ಯಾನ್ ಮಾಡಿಬಿಡ್ತಾಯಿತ್ತು. ಯಾಕೆ ಬ್ಯಾನ್ ಮಾಡಿಲ್ಲ ಗೊತ್ತಾ? ಹಂಗೆ ಹೇಳ್ತೀನಿ, ಇಲ್ಲಿ 100 ರೂಪಾಯಿ ಡೇ 150 ರೂಪಾಯಿ ಸಿಗುತ್ತೆ. ತಪ್ಪಲ್ಲ, ತಪ್ಪು ಮಾಡ್ತಿದ್ದು ಗೌರ್ಮೆಂಟು. ನೀವಿದ್ರೆ ಅನ್ಕೊಳ್ಳಿ ಏನಾಗ್ತಿದ್ದೀವಿ ಗೊತ್ತಾ, ನಿಮ್ಮನ್ನೇ ಅಬ್ಕಾರಿ ಸಚಿವರನ್ನಾಗಿ ಮಾಡ್ಬಿಟ್ಟಿರೋರು ನಮ್ಮ ಗೌರ್ಮೆಂಟು. ಟ್ಯಾಕ್ಸ್ ಅದಕ್ಕೆ ನಿಮ್ಗೆ ಅದಕ್ಕೆ ಆಮೇಲೆ ಟಾರ್ಗೆಟ್ ಬಿಟ್ಟರೆ ಕೊಡ್ತಾ ಇದ್ರು, ಇಷ್ಟು ಟಾರ್ಗೆಟ್ ತಗೋಬನ್ನಿ ಅಂದ್ಬಿಟ್ಟು. ಇದೆಲ್ಲ ಬೇಕಿತ್ತ ತಾತ ನಿಮ್ಗೆ? ಮೊದಲು ಬಿಡ್ರಿ, ಸ್ವರ್ಗ ಬಿಡ್ರಿ, ಬಿಡಿ ಹ್ಯಾಪಿ ಹ್ಯಾಪಿ. ಅಯ್ಯೋ, ಇಷ್ಟೊಂದು ದೇಶ ಹಾಳಾಗೋಗಿದೆ, ನಾ ಮತ್ತೆ ಹುಟ್ಟಿ ಬಂದು ಇದನ್ನೆಲ್ಲ ಸರಿ ಮಾಡ್ಬೇಕಾಗಿದೆ. ಅಯ್ಯೋ ತಾತಾ, ಇದು ಮಾತಾಡ್ದಂಗಲ್ಲ, ಇದು 1947 ರೀತಿಯಲ್ಲ ಭಾರತ ಎಲ್ಲ, ಇದು 2019 ಭಾರತ. ಇದು ವೆರಿ ಸಿಂಪಲ್, ಇಟ್ ಈಸ್ ವೆರಿ ಹಾರ್ಡ್ ಟು ಫೈಟ್ ದ ಭಾರತ ಗೊತ್ತಾ ನಿಗೆ? ಬಾ, ನೀನ್ ತೋರಿಸಿದಿಲ್ಲ, ನಿಂತ್ಕೊಂಡು ಭಾಷಣ ಬೀಳ್ದಂಗಲ್ಲ ನಮ್ ದೇಶ. ಎಷ್ಟು ಜನ ಏನೇನು ಆಗೋದ್ರ ತೋರಿಸಿದ್ನು, ಬಾ ಫಾಲೋ ಮಿ, ಕಮ್ ಆನ್. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತೇನಂತ ಗೊತ್ತಾಗಿ ನಿಮ್ಗೆ? ಏನಿದೆ ಏನಿದೆ ರಜಾ ಅಲ್ಲ ನಮ್ಗೆ ಇವತ್ತು? ಓಹೋ, ಯಾವ ಕಾರಣಕ್ಕೆ? ಅಯ್ಯೋ ದುರ್ವಿಧಿ, ದೇಶದ ಜನರಿಗೆ ಇವತ್ತು ಗಾಂಧಿ ಜಯಂತಿ ಅಂತ ಗೊತ್ತಿಲ್ಲ. ನಮಸ್ಕಾರ. ನಮಸ್ತೆ, ಹೆಂಗಿದ್ದೀರಾ? ಏನಪ್ಪ ಇದು ಬಾಡಿ ಸ್ಪ್ರೇ? ಸ್ವದೇಶಿ ನಿರ್ಮಿತ ಬಾಡಿ ಸ್ಪ್ರೇ. ಎಂತಾರೆ ಇವತ್ತು ಖುಷಿ ಹೋಗ್ತಾ ಇದ್ದೀರಾ? ಗಾಂಧಿ ಜಯಂತಿ ಅಲ್ಲನಪ್ಪ ಇವತ್ತು, ರಜಾ, ಆರಾಮಾಗಿರ್ತೀನಿ ಮನೆಗೆ. ಬಾ
ತರ್ಸಿನ್ ಸುಮಾರ್ಜಿನ್ ನೀರು. ಅಕಡೆ ಬಾ, ಅಕಡೆ ಬಾ, ಅಕಡೆ ಬಾ, ಬರ್ದು ಬಾಯ್ ಬರ್ದು. ಅರೆ ಲಿಂಕ್ ವಾಟ್ 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 ಬರ್ದು ಏನ ಇವತ್ತು? ಸರಿ ಬಿಸಿ ಪಬ್ಜಿ ಪಬ್ಜಿ ಬಾ ಬರ್ದು ಬರ್ದು ಬರ್ದು. ಅಕಡೆ ಬಾ, ಅಕಡೆ ಬಾ, ಅಕಡೆ ಬಾ, ಅಕಡೆ ಬಾ, ರೂಮ್ ಒಳಗೆ ಬಾ, ರೂಮ್ ಒಳಗೆ ಬಾ, ರೂಮ್ ಒಳಗೆ ಬಾ. ಎಸ್ ಬಾ 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 ಬಾ. ಎಂತವ್ರಿಗೆ ದೇಶ ಕಟ್ಕೊಡ್ತಾ ಇದೆ ಕುಟ್ಟಿರ್ತೀನಿ. ತಪ್ಪು ಬನ್ನಿ ದಾದಾ ಬನ್ನಿ. ಆ ಗುರು ನಮಸ್ಕಾರ. ಗುರು ನಮಸ್ಕಾರ. ಗುರು ಎಲ್ಲಿ ಹೋಯ್ತಾ ಇದ್ಯಾ? ಕೆಲ್ಸ ಆಯ್ತು, ಹೋಗ್ತಾ ಇದ್ದೀನಿ. ಏನ್ ವಿಷಯ? ಏನು ಹೋಗ್ತಾ? ಏನು ಇವತ್ತು ವಿಶೇಷ? ಗಾಂಧಿ ಜಯಂತಿ ಗುರು, ಗಾಂಧಿ ಜಯಂತಿ. ಎಲ್ಲೂ ಹೋಗ್ತಾ ಇರತ್ತೀನಿ ಇವತ್ತು. ಗಾಂಧಿ ಜಯಂತಿನ? ಗಾಂಧಿ ಗೊತ್ತು, ನಮ್ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟರು. ಜಯಂತಿ ಯಾರು ಗೊತ್ತಿಲ್ಲ ಬಿಡು ಗುರು. ಕಥಾ ಈ ದೇಶದಲ್ಲಿ ಗಾಂಧಿ ತತ್ವ ಸಿದ್ಧಾಂತ ಯಾವುದಕ್ಕೂ ಬೆಲೆ ಇಲ್ಲ. ನೀನು ಫೋಟೋ ಇರೋ ನೋಟಿಗೆ ಮಾತ್ರ ಬೆಲೆ. ನೀನು ಫೋಟೋದಲ್ಲಿರೋ ನೋಟ್ನ ಯಾವಾಗ ಡಿಲೀಟ್ ಮಾಡ್ಬಿಟ್ಟು ಡಸ್ಟ್ಬಿನ್ ಹೋಗ್ತಾರೋ ಗೊತ್ತಿಲ್ಲ. ಸೊ ಐ ಮೇಡ್ ಇಟ್ ಕ್ಲಿಯರ್, ನಮ್ಮ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅವ್ರನ್ನ ಕಂಡ್ರೆ ನನಗೆ ಆಗಲ್ಲ, ನಿನ್ನ ಕಂಡ್ರೆ ಹಾಕ್ಯಾರೋ ಗೊತ್ತಿಲ್ಲ ಸುಮಾರು ಜನಕ್ಕೆ. ಐ ಡೋಂಟ್ ನೋ, ದಿಸ್ ಈಸ್ ಅವರ್ ದೇಶ, ವಿ ಕ್ಯಾನಾಟ್ ಚೇಂಜ್ ಇಟ್. ಕಮ್ ಆನ್. ನೋಡ್ದಲ್ಲ ಕಥಾ, ನಮ್ಮ ದೇಶ ನೋಡಿದೆ, ನಮ್ಮ ಯೂತ್ಸ್ನ ನೋಡಿದೆ. ಈ ದೇಶದಲ್ಲಿ ಯಾರಿಗೂ ತತ್ವ ಸಿದ್ಧಾಂತ ಬೇಡ. ಇವಾಗ ಇಲ್ಲಿ ಬೇಗ ಆಗಿರೋದೇನು ಗೊತ್ತಾ, ಯೂತ್ಸು ಈ ಪಬ್ಜಿಲಿ ಬಿಸಿ ಆಗ್ಬಿಟ್ಟವ್ರೆ. ಇಲ್ಲಿ ಟಿಕ್ಟಾಕ್ ಸ್ಟಾರ್ಗಳವ್ರೆ ಯಾರಪ್ಪ ಅಂದರೆ ಈ ನಮ್ಮ ಲೇಡೀಸು, ಈ ಔಸ್ ವೈಫ್ಸ್ಗಳು, ಸಾಗ ಜನ ಅವರೇ. ನೋಡ್ದಾ ಈ ನಮ್ಮ ದೇಶ ಹಿಂಗೆ ಇದೆಲ್ಲ ಉದ್ಧಾರ ಆಗಲ್ಲ, ನಾವು ಸರಿ ಇಲ್ಲ, ಎಲ್ಲ ಓಕೆ ಒಪ್ಪಣ, ವಾಸ್ತವ ಅದು ಒಪ್ಪಲೇಬೇಕು. ಏನಿದೆ ದಾದಾ, ನಮ್ಮ ದೇಶ ಆಯ್ತಲ್ಲ ಯಾವತ್ತೂ ಬದಲಾಗಿಲ್ಲ. ಇಲ್ಲಿ ಸುಳ್ಳು ಮೋಸ ಮಾಡೋನ್ಗೆ ಬೆಲೆ, ಮೋಸ ಮಾಡೋನೇ ವಿಧಾನಸೌಧ ನಿಂತ್ಕೊಂಡು ನಮ್ಮನ್ನೆಲ್ಲ ಆಳ್ತವನೆ. ಆದ್ರೂ ದಾದಾ, ಯು ಮಿಸ್ಡ್ ಇಟ್ ಲಾಟ್. ಐ ಆಮ್ ವೆರಿ ಸಾರಿ. ಅಯ್ಯೋ, ಇದೇನಾ ನನ್ನ ಕನಸಿನ ಭಾರತ? ನಾನು ಎಷ್ಟೆಲ್ಲ ಕಷ್ಟಪಟ್ಟು ಸ್ವತಂತ್ರ ಕೊಡಿಸಿದೆ, ನನಗೆ 47ರ ಭಾರತ ಮರಳಬೇಕು.